ಈ ರೀತಿಯಾಗಿ ಮಾಡಿದ್ದಿದ್ರೆ ಆವಾಗ ಪಕ್ಷದಿಂದ ಅವರನ್ನು ಆಚೆ ಹಾಕ್ಕೊಡೋದ್ರು ಅನ್ನುವಂಥದ್ದು ಆಗತ್ತೆ ಸೊ ಅವಾಗ ಮತ್ತೆ ಚುನಾವಣೆ ಎದುರಿಸಬೇಕಾಗತ್ತೆ ಅವರು ಆದರೆ ಈಗ ಉಚ್ಛಾಟನೆಯನ್ನು ಮಾಡುವಂಥ ಪರಿಸ್ಥಿತಿಗೆ ಬಂದರೆ ಅವರು ಪಕ್ಷದಿಂದ ಆಚೆ ಹೋಗ್ತಾರಷ್ಟೇ ಇಂಡಿಪೆಂಡೆಂಟ್ ಆಗ್ತಾರೆ ಕಾಂಗ್ರೆಸ್ಗೆ ಫ್ರೀ ಬರ್ಡಾಗಿ ಅವರು ಸಪೋರ್ಟ್ ಮಾಡ್ಕೊಂಡು ಓಡಾಡ್ತಾರೆ ಸೊ ಕಾಂಗ್ರೆಸ್ ಪರ ಬಿ ಜೆ ಪಿಯ ಶಾಸಕರು ಈಗ ಮತ ಚಲಾವಣೆಯನ್ನು ಮಾಡಿದ್ದಾರೆ ಬಟ್ ಅನರ್ಹಗೊಳಿಸುವಂಥ ವಿಚಾರ ಬಂದರೆ ಅದೇನಾದರೂ ಮುಂದಾದ್ರೆ ಸರ್ಕಾರ ಬಿ ಜೆ ಪಿ ಸರ್ಕಾರಕ್ಕೆ ಕಾಂಗ್ರೆಸ್ಸೇ ಇರೋದ್ರಿಂದ ಅಲ್ಲಿ ಹೇಗೆ ಸರ್ಕಾರ ನಡೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಮೊದಲ ಅಡ್ಡ ಮತದಾನ ಎಸ್ ಟಿ ಸೋಮಶೇಖರ್ ಅವರು ಮಾಡಿದ್ದಾರೆ ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆಯನ್ನ ಮಾಡಿದ್ದಾರೆ ಇದು ಅಧಿಕೃತವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಏಜೆಂಟ್ ಈಗಾಗಲೇ ಹೇಳಿದ್ದಾರೆ ಅದನ್ನ ಅವರು ಕ್ರಾಸ್ ಔಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಕಾರಣ ಇದನ್ನ ಗೌಪ್ಯವಾಗಿ ಮತದಾನ ಅಲ್ಲ ಇದು ಏಜೆಂಟ್ ನೇಮಿಸಿರ್ತಾರೆ ಆಯಾ ಪಕ್ಷಗಳದ್ದು ಆ ಏಜೆಂಟರಿಗೆ ಅದನ್ನು ತೋರಿಸಿ ಅವರು ಓಟ್ ಮಾಡಬೇಕಾಗತ್ತೆ ನಾವು ನೀವು ಓಟ್ ಮಾಡೋ ರೀತಿಯಲ್ಲಿ ಅದನ್ನ ಗೌಪ್ಯ ಮತದಾನ ಇಲ್ಲ ರಾಜ್ಯಸಭೆಗೆ ಕಾರಣ ಜನರ ಮೇಲೆ ಪ್ರಜಾಪ್ರಭುತ್ವಕ್ಕೆ ವಿಶ್ವಾಸ ಇದೆ ಆದರೆ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆ ಆಗಿರುವಂತ ಶಾಸಕರಿಗೆ ವಿಶ್ವಾಸ ಆಯಾ ಪಕ್ಷಗಳಿಗೆ ಇರೋದಿಲ್ಲ ಓಕೆ ರವಿ ರವೀಶ್ ಈಗ ಫೈನಲಿ ಅನರ್ಹತೆ ವಿಚಾರಕ್ಕೆ ಬರೋದಾದರೆ ಉಚ್ಛಾಟನೆ ಆದರೆ ಎಸ್ ಟಿ ಸೋಮಶೇಖರ್ ಅವರು ಫ್ರೀ ಆಗ್ತಾರೆ ಬಟ್ ಅನರ್ಹತೆಯನ್ನ ಏನಾದರೂ ಅವಕಾಶ ಇದೆಯಾ ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದ್ರಿಂದ ಬಲು ಕಷ್ಟ ಅಂತ ಹೇಳ್ಬೋದಾ ಹೇಗೆ ಅರುಣ್ ಖಂಡಿತವಾಗಿ ಕೂಡ ಆ ಡಿಲೇ ಪ್ರೋಸೆಸ್ ಏನಿದೆ ಸಾಕಷ್ಟು ಡಿಲೇ ಆಗುತ್ತೆ ಯಾಕೆಂದ್ರೆ ಈ ಹಿಂದೆ ಏಳು ಮಂದಿ ಕ್ರಾಸ್ ವೋಟ್ ಮಾಡದಂತ ಸಂದರ್ಭದಲ್ಲೇ ಆ ಒಂದು ಅನರ್ಹತೆ ಶಿಕ್ಷೆ ಬೇರೊಂದು ಮತ್ತೊಂದು ಸಾಬೀತ್ ಮಾಡೋದಕ್ಕೆ ಆಗ್ಲೇ ಇಲ್ಲ ಆ ಪ್ರೋಸೆಸ್ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ನಡೆದೋಯ್ತು ಹಾಗಾಗಿ ಈಗ್ಲೂ ಕೂಡ ಅದೇ ರೀತಿಯ ಪ್ರೋಸೆಸ್ ಆಗ್ಬಹುದು ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಸ್ಪೀಕರ್ ಕೂಡ ಇರ್ತಾರೆ ಸ್ಪೀಕರ್ ಮುಂದೆ ಒಂದು ಹೋಗ್ಬೇಕಾಗತ್ತೆ ಮೊದಲು ಸ್ಪೀಕರ್ ಮುಂದೆ ಹೋಗಿ ಆ ನಂತರ ಕೋರ್ಟ್ಗೆ ಹೋಗ್ಬೇಕಾಗತ್ತೆ ಸ್ಪೀಕರ್ ಅವರು ಎಷ್ಟ್ರ ಅವಧಿಯಲ್ಲಿ ಆ ಒಂದು ಇದನ್ನ ಡಿಸಿಷನ್ ತಿಳಿಸ್ತಾರೆ ಪೆಂಡಿಂಗ್ ಇಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ ಸ್ಪೀಕರ್ ಬಳಿ ಇತ್ಯರ್ಥ ಆದ ಬಳಿಕ ಕೋರ್ಟ್ ಹೋಗ್ಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಈ ಪ್ರೋಸೆಸ್ ಎಲ್ಲ ಏನಿರುತ್ತೆ ಡಿಲೇ ಆಗತ್ತೆ ಹಾಗಾಗಿ ಅವರ ಶಾಸಕ ಸ್ಥಾನ ಅವಧಿಯೇ ಒಂದ್ ರೀತಿಯಲ್ಲಿ ಮುಗಿದು ಹೋಗ್ಬೋದು ಆದ್ರೆ ಉಚ್ಚಾಟನೆ ಇರ್ತಕ್ಕಂಥದ್ದೇ ತಕ್ಷಣಕ್ಕೆ ಇರತಕ್ಕಂತ ಬಿಜೆಪಿ ಅಸ್ತ್ರ ಆದ್ರೆ ಉಚ್ಚಾಟನೆ ಮಾಡೋದ್ರಿಂದ ಬಿಜೆಪಿಗೆ ಕೆಲವರ ವಿಚಾರದಲ್ಲಿ ಒಂದ್ ರೀತಿಯಲ್ಲಿ ಶಿಸ್ತಿನ ಸಂದೇಶವನ್ನ ರವಾನೆ ಮಾಡಿದ್ದಾವೆ ಮಾಡಿದ್ದೇವೆ ಅಂತ ಒಂದು ಸಂದೇಶ ರವಾನೆ ಮಾಡ್ಬೋದೇ ಹೊರತು ಅದರಿಂದ ಬಿಜೆಪಿಗೆ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ ಯಾಕೆಂದ್ರೆ ಲೋಕಸಭಾ ಚುನಾವಣೆ ಕೂಡ ಇದೆ ಅವ್ರ ಮುಂದಿದೆ ಇಂತಹ ಸಂದರ್ಭದಲ್ಲಿ ಆ ಒಂದು ಯಶವಂತಪುರ ಕ್ಷೇತ್ರದ ಒಂದು ಶಾಸಕನೇ ಬಿಜೆಪಿ ಶಾಸಕನೇ ಅಂತ ಸಂದರ್ಭದಲ್ಲಿ ಚುನಾವಣೆಯನ್ನು ಎದುರಿಸ್ಬೇಕಾಗತ್ತೆ ಅದನ್ನು ಕೂಡ ಲೆಕ್ಕ ಹಾಕ್ತಾರೆ ಹಾಗಾಗಿ ಬಿಜೆಪಿಗೆ ಇದರಿಂದ ಏನ್ ಲಾಭ ಮತ್ತೆ ಸೋಮಶೇಖರ್ ಏನ್ ನಷ್ಟ ಆಗ್ಬೋದು ಈ ಲೆಕ್ಕಾಚಾರಗಳ ಆಧಾರದ ಮೇಲೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಜೊತೆಗೆ ಶಾಸಕರಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬೇಕಾದ್ರೆ ಆ ಒಂದು ಬಿಜೆಪಿ ಹೈಕಮಾಂಡ್ ಆಗ್ಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮವನ್ನ ಅಲ್ಲಿ ಕೇಳ್ತಾರೆ ಆದ್ರೆ ಏನ್ ಮಾಡ್ಬೇಕು ಈ ವಿಚಾರವಾಗಿ ಅಂತ ಹಾಗಾಗಿ ಈ ಪ್ರೋಸೆಸ್ ಇನ್ನೂ ಕೂಡ ಡಿಲೇ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರ ಮಾಹಿತಿಗೆ ಧನ್ಯವಾದಗಳು